ಊಟದಲ್ಲಿ ನಾಟಿ ಸ್ಟೈಲ್ ಅಂದರೆ ಮೊದಲು ನೆನಪಿರೋದೇ ಮಂಡ್ಯ. ದಗದಗ ಅಂತ ಉರಿತಿರೋ ದೆಗೆಯಲ್ಲಿ ಮೊಸರನ್ನ ಚಿತ್ರಾನ್ನ ಪ್ಯೂರ್ ನಾಟಿ ಸ್ಟೈಲ್ ನಾನ್ ವೆಜ್ಜು. ಇಷ್ಟು ಐಟಮ್ನ ತೊಗೊಬಂದು ಕುದ್ರೂ ಮೊದಲು ಕೈ ಹೋಗೋದೆ ನಾನ್ ವೆಜ್ಗೆ. ನಾನಿವತ್ತು ಮಾಲ್ಡಿ ಮೇನ್ ರೋಡ್ ಸುಂಕುಕಟ್ಟೆ 5 ಮೊಬೈಲ್ಸ್ ಆಪೋಸಿಟು ಮೊದಲು ನಾನ್ ವೆಜ್ ಬಂದಿದ್ದೀನಿ. ಇಲ್ಲಿ ಸಿಗೋದೆಲ್ಲ ಪ್ಯೂರ್ ನಾಟಿ ಸ್ಟೈಲು. ಇಲ್ಲಿ ಚಿಕನ್ನು ಮಟನ್ನು ಇನ್ನು ಪ್ರತಿಯೊಂದು ಐಟಮ್ ಅಂದರೆ ನಿಮಗೆ ನಾಟಿ ಸ್ಟೈಲಲ್ಲಿ ಯಾವ್ಯಾವ ಐಟಮ್ ಬೇಕು ಪ್ರತಿಯೊಂದು ಐಟಮ್ ಕೂಡ ಸಿಗುತ್ತೆ. ನನಗೆ ನನ್ನ ಫ್ರೆಂಡ್ ಹೇಳಿದೆ, ಅಲ್ಲಿ ಸಜೆಸ್ಟ್ ಮಾಡಿದೆ, ಅಲ್ಲಿ ಹೋಗಿ ಮಾಡೋ ಒಂದ್ಸಲಿ ತುಂಬ ಚೆನ್ನಾಗಿದೆ ಅಂತ. ಇವ್ರು ಬಂದು ಮಂಡ್ಯದವರಂತೆ. ಸೊ ಮಂಡ್ಯ ಸೈಡಲ್ಲಿ ಬಂದು ಏನೋ ಒಂದು ಚಿಕ್ಕ ಒಂದು ಅಂಗಡಿ ಇಟ್ಕೊಂಡು ಏನೋ ಮಾಡ್ತಿದ್ದಾರೆ. ಇಲ್ಲಿ ಟೇಸ್ಟ್ ಮಾತ್ರ ತುಂಬ ಅದ್ಭುತ ಇದೆ ಅಂತ ಮತ್ತೆ ಆಗ್ತಾರ. ಬನ್ನಿ ಹೋಗೋಣ ಒಳಗಡೆ ನೋಡ್ರಪ್ಪ. ಮಂಡ್ಯ ಮುದ್ದೆ ಇದೆ ನೋಡಿ ನೋಡಿ, ಜೊತೆಗೆ ತುಪ್ಪ ಬೇರೆ ಹಾಕ್ತಿದ್ದಾರೆ. ತುಪ್ಪ ಬಿಸಿ ಬಿಸಿಗೂ ಅದಕ್ಕೂ ಟೋಟಲಿ ಮುದ್ದೆನೆ, ಬೆಣ್ಣೆ ಬೆಣ್ಣೆ ಇದ್ದಂಗೆ ಇರುತ್ತೆ. ಇದೇನಣ್ಣ ಇದು? ಪಾಲಕ್ ಚಿಕನ್. ಪಾಲಕ್ ಚಿಕನು. ಇದಕ್ಕೆ ಏನೇನು ಹಾಕ್ತೀರಾ? ಕೊಬ್ಬರಿ, ಪುದೀನ. ಹಾಂ. ಮತ್ತೆ ಚಿಕನ್ ಕೋಟಿಂಗ್ ಕೊಟ್ಬಿಟ್ಟು ಮಸಾಲೆ, ಮತ್ತೆ ಧನಿಯ ಪುಡಿ, ಚಿಕನ್ ಮಸಾಲ, ಮತ್ತೆ ಖಾರದ ಪುಡಿ. ಏನು ಸ್ಪೈಸಿ ಬರುತ್ತಾ ಇದು? ಜಾಸ್ತಿ ಬರೋಲ್ಲ, ಲೈಟಾಗಿ ಬರುತ್ತೆ. ಲೈಟಾಗಿ ಬರುತ್ತೆ. ಓಕೆ. ಲೆಗ್ ಸೂಪ್ ನೋಡಿ, ಕಾಲು ಸೂಪು ಕೊತ ಕೊತ ಅಂತ ಕುದೀತಾ ಇದೆ ನೋಡಿ. ಇಲ್ಲಿ ಲೆಗ್ಗು ಎಷ್ಟು ಅಪ್ಪ ಇದೆ ಅಂತ ನೋಡಿ, ದಪ್ಪದು ಲೆಗ್ ನೋಡಿ ಯಾವ ಥರ ಇದೆ. ಅದ್ರ ಮೇಲ್ಗಡೆ ಸೂಪ್ನ ಹಾಕ್ತಿದ್ದಾರೆ. ಆಹಾಹಾ, ಗಂಟ್ಲಿಗೆ ಖಾರವಾಗಿ ತಿಂತಾ ಇದ್ರೆ ಗಂಟಲಲ್ಲಿ ಇರ ಬರೋದೆಲ್ಲ. ನೆಗಡಿ ಗಿಗಡಿ ಏನಾರ ಐತೆ ಅಂತಂದ್ರೆ ನಿಮ್ಗೆಲ್ಲ ಸೀದಾ ಕಿತ್ಕೊಂಡೇ ಹೋಗ್ಬಿಡುತ್ತೆ. ಇದು ಚಿಕನ್ ಫ್ರೈ. ಚಿಕನ್ ಫ್ರೈ. ಇದಕ್ಕೆ ಏನೇನು ಹಾಕ್ತೀರಾ? ಇದಕ್ಕೆ ಏನಿಲ್ಲ, ಮಾಮೂಲಿ ಮಸಾಲೆ ಹಾಕ್ತಿ, ಏನೇ ಧನಿಯ ಪುಡಿ, ಖಾರದ ಪುಡಿ, ಚಿಕನ್ ಮಸಾಲ, ಮತ್ತೆ ಗರಂ ಮಸಾಲ, ಮತ್ತೆ ಚಿಕನ್ ಹಾಕ್ಬಿಟ್ಟು ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್. ಓಕೆ, ತೋರಿಸಿ ಅದು ಕ್ಲೀನಾಗಿ ತೋರಿಸಿ. ಏನಿದು? ಮಟನ್ ಕುರ್ಮ. ಮಟನ್ ಕುರ್ಮ ನೋಡ್ರಪ್ಪ, ಮಟನ್ ಕುರ್ಮ. ಎಲ್ಲ ಐಟಮ್ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ ನೋಡಿ. ಇದು ಬಂದು ಬೋಟಿ, ನಾಟಿ ಸ್ಟೈಲ್ ಬೋಟಿ. ಇದು ಚಿಕನ್ ಫ್ರೈ, ಇದು ಕಬಾಬು, ಇದು ಪುದೀನ ಚಿಕನು, ಇದು ಲೆಗ್ ಸೂಪು, ಇದು ಮಟನ್ ಬಿರಿಯಾನಿ, ಇದು ಚಿಕನ್ ಬಿರಿಯಾನಿ, ಇದು ಮಟನ್ ಕುರ್ಮ. ನಾಟಿ ಸ್ಟೈಲ್ ಮುದ್ದೆ ಜೊತೆ ಮಂಡ್ಯ ಮುದ್ದೆ ಇದು. ಮಟನ್ ಕುರ್ಮ ತುಪ್ಪ ಹಾಕಿದ್ದಾರೆ. ಟೇಸ್ಟ್ ಮಾಡೋಣ. ಕಾಲು ಸೂಪ್ ರೆಡಿ ಆಗಿದೆ, ಟೇಸ್ಟ್ ಮಾಡೋಣ. ಬಿಸಿ ಇದ್ರೆ ಇನ್ನ ಚೆನ್ನಾಗಿರ್ತಿತ್ತು. ಎಲ್ಲ ಆರೋಗ್ಯ ಚೆನ್ನಾಗಿದೆ. ಏನಣ್ಣ ಇದು? ಚಿಕನ್ ಫ್ರೈ. ಇದು ಚಿಕನ್ ಫ್ರೈ. ಚಿಕನ್ ಫ್ರೈ. ಚಿಕನ್ ಫ್ರೈ. ಹೊಸ ಡಿಶ್ ಚೆನ್ನಾಗಿದೆ. ಲೈಟ್ ಸ್ಪೈಸಿ ಜಾಸ್ತಿ ಇಲ್ಲ. ಪುದೀನ ಚಿಕನ್ ಇದು ಅಲ್ಟಿಮೇಟ್ ಗುರು. ತುಂಬ ಇಷ್ಟ ಆಯ್ತು. ಪುದೀನ ಚಿಕನ್ ಜೀರಿಗೆ ಹಾಕ್ತೀರಾ ಕಬಾಬ್ಗೆ? ಜೀರಿಗೆ ಫ್ಲೇವರ್ ಬರ್ತಿದೆ. ಇದು ಹೊಸ ಥರ ಟೇಸ್ಟ್ ಆ್ಯಕ್ಚುಲಿ. ಜೀರಿಗೆ ಜೀರಿಗೆ ಡೈಜೆಷನ್ ಚೆನ್ನಾಗುತ್ತೆ ಅಂತ ಕಾರಣಕ್ಕೆ ನಾವು ಹಾಕ್ತೀವಿ. ಜೀರಿಗೆ ಕಬಾಬ್ ಮಟನ್ ಬಿರಿಯಾನಿ ಪೀಸ್ ಏನು ಗುರು ಸೈಟ್ ಆಗಿದೆ. Thank you.
ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಯಾವ ಯಾವ ಬಿಸಿಲು ತಿನ್ಬೇಕು ನಾನು ಸ್ವಲ್ಪ ಲೇಟ್ ಆಯಿತು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಟೇಸ್ಟು ಸತ್ಯ ಲೇಟ್ ಕೊಡಿ ಇನ್ನೇ ಹಾಳಾಗುತ್ತೆ ಕೊನೆಯಲ್ಲಿ ಒಂದು ಗೋಲಿ ಸೋಡಾ ಕುಡಿದು ಹೆಣ್ಣು ಮಾಡಿದೆ ಗುರು ಗೋಲಿ ಸೋಡಾ ಮಾತ್ರ ಸಖತ್ತಾಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಏನೋ ನಾನ್ ವೆಜ್ ತಿಂದಮೇಲೆ ಗೋಲಿ ಸೋಡಾ ಕುಡಿದ್ರೆ ಒಂಥರ ನೆಮ್ಮದಿ ಗುರು ಏನೋ ಒಂಥರ ಜೀವಕ್ಕೊಂಥರ ತಂಪು ಮನ್ಸ್ಗೊಂಥರ ಉಲ್ಲಾಸ ಆದರೂ ಅದೊಂದು ನಾನ್ ವೆಜ್ ಜೊತೆ ಸೊ ಗೋಲಿ ಸೋಡಾ ಇದ್ದರೆ ನೀವು ಒಂದ್ಸಲ ಕುಡೀರಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಯಾಕೆಂತಂದ್ರೆ ನನಗಾಗಿರೋ ಎಕ್ಸ್ಪೀರಿಯನ್ಸ ನಾನು ಹೇಳ್ತಾ ಇದ್ದೀನಿ ಒಬ್ರಿಗೂ ಒಂದೊಂಥರ ಇರುತ್ತೆ ನನಗಂತೂ ತುಂಬ ಇಷ್ಟ ಆಯ್ತು ಮೇಡಮ್ ನಿಮ್ಮ ಹೆಸರು ಹಾಂ ಜಯಮ್ಮ ಓಕೆ ನಿಮ್ಗೆ ಇಲ್ಲಿ ಎಷ್ಟು ದಿನದಿಂದ ಬರ್ತಿದ್ದೀರಾ ಒಂದು ವಾರದಿಂದ ಬರ್ತಿದ್ದೀರಾ ಓಕೆ ನಿಮ್ಗೆ ಇಲ್ಲಿ ಏನಿಷ್ಟ ನಿಮಗೆ ನೀವು ಜಾಸ್ತಿ ತಗೊಳ್ಳೋದು ಏನು ನೀವು ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಓಕೆ ನಿಮ್ದು ಯಾವ ಊರು ನಿಮ್ಮದು ಹಾಂ ಯಡಿಯೂರು ಹಾಂ ಓಕೆ ಮುದ್ದೆ ಹೆಂಗಿದೆ ಮುದ್ದೆ ಸೂಪರ್ ಮುದ್ದೆ ಸೂಪರಾ ಸೊ ನಿಮ್ಮ ಮನೇಲಿ ಮಾಡೋ ರೀತಿ ಇದೆಯಲ್ಲಣ್ಣ ಸೇಮು ಎಲ್ಲ ಚೆನ್ನಾಗಿ ಮಾಡ್ತಾರೆ ಮನೆ ಥರ ಸೇಮ್ ಮನೆ ಥರ ಓಕೆ ಫಿಲಿಮ್ ತುಂಬ ಓಕೆ ಸೊ ನಿಮ್ಮ ಫೇವ್ರೇಟ್ ಅಂದರೆ ಏನಿಲ್ಲಿ ನನಗೆ ಮುದ್ದೆ ಇಷ್ಟ ಅನ್ನ ಸಾಂಬಾರು ಇಷ್ಟ ಮುದ್ದೆ ಅನ್ನ ಸಾಂಬಾರು ಅಷ್ಟೇ ನಮಸ್ಕಾರ ಹುಡುಗ ಬಂದು ಬಿಹಾರು ನಮ್ಮ ಕರ್ನಾಟಕದಲ್ಲಿದ್ದು ಎಷ್ಟೋ ಜನ ಕನ್ನಡ ಮಾತಾಡೋಕ್ಕೇನೆ ಸಾಯ್ತಾರೆ ಇಂಗ್ಲೀಷು ಎಲ್ಲ ಬರೀ ಇಂಗ್ಲೀಷು ಏನು ಇಂಗ್ಲೀಷ್ಗೆ ಹೋಗ್ಬಿಟ್ಟಿರೋ ರೀತಿ ಬರೀ ಇಂಗ್ಲೀಷು ನೀವು ನೋಡಿ ಇವರು ಬಿಹಾರು ತಾನೇ ಹಿಂದಿಲ್ ಮಾತಾಡಿದ್ರು ಸರ್ ಕನ್ನಡದಲ್ಲಿ ಮಾತಾಡಿ ಅಂದ ಸರ್ ಕನ್ನಡದಲ್ಲಿ ಮಾತಾಡಿ ಅಂದ ಬೈ ನಿಮ್ದು ಯಾವ ನಿಮ್ದು ಬಿಹಾರ್ ನಿಮ್ಮ ಫ್ಯಾಮಿಲಿ ಇಲ್ಲೇನೋ ಇರೋದು ಬಿಹಾರಲ್ಲಿ ಓಕೆ ನಿಮ್ಮ ಹೆಸರೇ ನಿಮ್ದು ರಂಜಿತ್ ರಂಜಿತ್ ನಮ್ಮ ಕರ್ನಾಟಕದಲ್ಲಿ ಇದ್ದು ಕನ್ನಡನ ಮಾತಾಡದೆ ಇರೋರಿಗೆ ನೀನು ಏನಂತೀಯ ಮಾತಾಡಲೇಬೇಕು ನಿನ್ನಷ್ಟು ಅಭಿಮಾನ ಕನ್ನಡದವ್ರಿಗೆ ಇದ್ಬಿಟ್ರೆ ಕನ್ನಡ ಎಲ್ಲೋ ಇರ್ತಿದ್ದು ಕಣ್ಣ ನೋಡ್ರಪ್ಪ ಇವ್ಗೆ ಇಷ್ಟು ಅಭಿಮಾನ ಇದೆ ಅಂತಂದ್ರೆ